ಬೆಂಗಳೂರಿನ ಲೂಲು ಮಾಲ್ ಹೇಳಿ ಆದರೆ ಆ ಲೂಲು ಮಾಲ್ ಡಿ ಕೆ ಶಿ ಲೂಟಿ ಮಾಲ್ ಅನ್ನೋದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಆರೋಪ ಇಪ್ಪತ್ನಾಲ್ಕು ಎಕರೆ ಯಾರ್ದು ಅಂತ ಬಿಡ್ತೀನಿ ದಾಖಲೆನ ಅಲ್ಲಿ ದೊಡ್ಡ ಪವರ್ ಲೈನ್ ಹೋಗಿತ್ತು ಅವ್ರ ಜಾಗಕ್ಕೆ ತೊಂದರೆ ಆಗುತ್ತೆ ಅಂತ ಅಂಡರ್ ಗ್ರೌಂಡ್ ಕೇಬಲ್ ತಗೊಂಡೋದ್ರು ಅದನ್ನು ಮನೇನ್ ಕಟ್ಟಿದ್ರೆ ದುಡ್ಡನ್ನ ಬಿಡ್ತೀನಿ ನಾನು ದಾಖಲೆಗಳನ್ನ ಅಂತ ಕುಮಾರಸ್ವಾಮಿಯವರು ಒಂದೊಂದಾಗೇ ಬಿಡ್ತವ್ರೆ ಕುಮಾರಸ್ವಾಮಿ ಅವ್ರನ್ನ ಕಾಂಗ್ರೆಸ್ಸಿಗರು ಕರೆಂಟ್ ಕಳ್ಳ ಕರೆಂಟ್ ಕಳ್ಳ ಕರೆಂಟ್ ಕಳ್ಳ ಅಂತ ಕರೆದ ಮೇಲೆ ರೊಚ್ಗೆದ್ದಿದ್ದಾರೆ ಕುಮಾರಸ್ವಾಮಿ ಡಾಕ್ಯುಮೆಂಟ್ ಇಟ್ಕೊಂಡು ಪ್ರೆಸ್ ಮೀಟ್ ಮಾಡುವಂಥ ಆರೋಪ ಮಾಡುವಂಥದ್ದಲ್ಲಿ ಎತ್ತಿದ ಕೈ ಅವರು ಮತ್ತೆ ಪೆನ್ ಡ್ರೈವ್ ಸದ್ದು ಮಾಡ್ತಾ ಇದೆ ನಾನು ಪೆಂಡ್ರೈವ್ ಇದೆ ಇದೆ ಅಂತಣ ಎಷ್ಟು ಜನ ಮಿನಿಸ್ಟ್ರಿಗಳು ಫೋನ್ ಅಣ್ಣ ಏನಣ್ಣ ಏನಣ್ಣ ಅಂತ ಅದನ್ನು ಪಟ್ಟಿ ಬಿಡ್ತೀನಿ ಅಂತ ಹೇಳ್ತಾವ್ರೆ ಕುಮಾರಸ್ವಾಮಿ ಇಟ್ಟಂಡ್ರನ್ ಗಿರಾಕಿ ಅನ್ನೋ ಆರೋಪಗಳು ಬರ್ತಾ ಇದೆ ಕಾಂಗ್ರೆಸ್ಸಿಂದ ನಾನು ಹೇಳ್ತೀನಿ ಕೊಮ್ಮ ಬಿಟ್ಬಿಡಿ ಸ್ವಾಮಿ ನೀವು ಪದೇ ಪದೇ ಆವೇಲಿ ಆವೈತೆ ಬು ಯಾವ ಆವೈತೆ ಜನ ನೋಡ್ಕರ್ ಬಿಡಿ ಆಚಿಕೆ ಅದೇನು ಪೆಂಡ್ರೆ ಅವನ ಈಗ ಲೂಲು ಮಾಲ್ ದೊಡ್ಡ ಚರ್ಚೆ ಎಲ್ರಿಗೂ ಆಶ್ಚರ್ಯ ಯಾವುದು ಇಪ್ಪತ್ನಾಲ್ಕು ಎಕರೆ ಬೆಂಗಳೂರಲ್ಲಿ ಡಿ ಕೆ ಶಿವಕುಮಾರ್ ಮಾಲು ಈಗ ಲೂಲೂ ಮಾಲ್ ದಾಖಲೆಗಳನ್ನೂ ಕೂಡ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಅದು ಸಾವಿರದ ಒಂಬೈನೂರ ಮೂವತ್ತಲ್ಲಿ ಯಾರ್ದೋಜ್ ಖರಾಬೋದು ಸರ್ಕಾರಿ ಜಮೀನು ಆ ಜಾಗ ಈ ಜಾಗ ಇದನ್ನು ಹೆಂಗೆ ಕಬಳಿಸಿದರು ಅಲ್ಲ ನಾನು ಪೆಂಟೊಪ್ಪೆ ನೆಡ್ತೀನಿ ಪೆಂಟುಪ್ಪೆ ನೆಡ್ತೀನಿ ಅನ್ನೋದು ಕುಮಾರಸ್ವಾಮಿಯವರ ಸವಾಲು ಅಯ್ಯೋ ನಾನು ಐ ಟಿ ಇ ಡಿಗೆ ಹೆದ್ರಿ ಕಳ್ಳಿಲ್ಲ ಕನಕಪುರದ ಬಂಡೆ ಕಲ್ತಿಂದೆ ಅರಗಿಸ್ಕೊಳ್ಳೆ ನಾನು ನಿಮ್ಮ ಆರೋಪ ಯಾವುದು ಅನ್ನೋದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಬಟ್ ಕುಮಾರಸ್ವಾಮಿ ಪಟ್ಟು ಬಿಡದ ತ್ರಿವಿಕ್ರಮನಂತೆ ಡಿ ಕೆ ಶಿವಕುಮಾರ್ ಅವರ ಮತ್ತಷ್ಟು ಮಗದಷ್ಟು ಪ್ರಾಪರ್ಟಿಗಳ ಅಕ್ರಮಗಳ ವಿಚಾರಕ್ಕೆ ಕೈ ಹಾಕ್ತಾವ್ರೆ ಈಗ ಲುಲು ಮಾಲ್ಗೆ ಬಂದವ್ರೆ ಲೂಲು ಮಾಲ್ ಅದು ಲೂಟಿ ಮಾಲ್ ಅದು ನಿಮ್ಮ ನೀ ನೀವು ಹೆಂಗ ಜಾಗ ಮಾಡಿದ್ರಿ ಏನು ಕತೆ ಅದು ಎಲ್ಲಿಂದ ತಗೊಂಡ್ರಿ ಏನು ಮಾಡಿದ್ರಿ ಎಲ್ಲ ಹೇಳ್ತೀನಿ ಅಂತ ಹೇಳ್ತಾ ಇದ್ರೆ ಒಟ್ಟಾರೆಯಾಗಿ ಅಡಕೆಗೆ ಹೋದ ಆನೆ ಕೊಟ್ಟರು ಬರಲ್ಲ ಆದರೆ ಅದನ್ನು ಕುಮಾರಸ್ವಾಮಿ ಕನ್ಫಸ್ಟ್ ಎಸ್ ತಪ್ಪದು ನಮ್ಮ ಹುಡುಗರು ಮಾಡಿರೋದು ನಾನು ದಂಡ ಕಟ್ತೀನಿ ಇಷ್ಟು ದಂಡ ಕಟ್ಟಿದ್ದಾರೆ ಎಸ್ ರೆಡಿ ಅಂತ ನಂದು ಒಂದು ಕಟ್ಸ್ಕೊತಾ ಇದ್ದೀರಿ ನೀವು ನನ್ನನ್ನು ನಾನು ನಿಮ್ಮದು ನೂರು ಕಟ್ಟಿಸ್ತೀನಿ ಅಂತ ಸಿದ್ದರಾಮಯ್ಯನ ಮಗನ ವಿಡಿಯೋ ಬಿಟ್ಟರು ದಾಖಲೆಗಳು ಬಿಟ್ರು ಈಗ ಡಿ ಕೆ ಶಿವಕುಮಾರ್ ಸಂಬಂಧಪಟ್ಟಂಥ ಅಕ್ರಮಗಳು ಅಂತ ಕರೆಸಿಕೊಳ್ಳುವ ಪ್ರಾಪರ್ಟಿಗಳ್ ಇಟ್ಕೊಂಡು ವರ್ಟ್ ಯಾವ ಇದು ಹೋಗುತ್ತೋ ಗೊತ್ತಿಲ್ಲ ಬಟ್ ಕಾಂಗ್ರೆಸ್ ಸರ್ಕಾರ ಬಂದ ಬಂದಾಗಿದ್ದಂಥ ಬಿ ಜೆ ಪಿ ಕೂಡ ಗೊತ್ತು ಗುರಿ ಇಲ್ದಂಗೆ ವಿಪಕ್ಷ ನಾಯಕನೂ ಇಲ್ಲ ರಾಜ್ಯಾಧ್ಯಕ್ಷನೂ ಡಮ್ಮಿ ಆಗಿತ್ತು ಬಿ ಜೆ ಪಿ ಕಾಂಗ್ರೆಸ್ಗೆ ದೊಡ್ಡ ಗೆಲುವಾಗುತ್ತೆ ಲೋಕಸಭೆನ ಲೆಕ್ಕಾಚಾರಗಳು ಜನ ಹಂಗೆ ಸಪೋರ್ಟ್ ಮಾಡಿದ್ರು ವಿಧಾನಸಭೆಯಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆದಮೇಲೆ ಕಾಂಗ್ರೆಸ್ ಒಂದು ಸ್ವಲ್ಪ ತತ್ತು ಲೆಕ್ಕಾಚಾರದಲ್ಲಿ ಅಂದರೆ ಸ್ಪೀಡ್ ಬ್ರೇಕ್ ವಿಜೇಂದ್ರ ರಾಜ್ಯಾಧ್ಯಕ್ಷ ಆಗಿ ಆದಮೇಲೆ ಬಿ ಜೆ ಪಿಗೆ ಒಂದಷ್ಟು ಚೈತನ್ಯ ಬಂತು ಈಗ ಕರೆಂಟ್ ವಿಚಾರ ಕೈ ಹಾಕಿ ಕಾಂಗ್ರೆಸ್ಸಿಗರು ಕುಮಾರಸ್ವಾಮಿ ಅವ್ರನ್ನ ಕೆಣಕವ್ರೀಗ ಅವರು ಬಿಡ್ತಾವ್ರು ವಾಪಸ್ಸು ನಾನ್ ಸ್ಟಾಪ್ ಅಂತ ಕಾಣುತ್ತೆ ಬಟ್ ಇದು ಒಂದು ರೀತಿಯ ಕರೆಂಟ್ ಅದು ಆರೋಪ ಬಂತು ಆಯಿತು ದಂಡ ಆಯಿತು ಬಟ್ ಈಗ ಅವ್ರ ಮಗಂದು ಡಿ ಕೆ ಶಿವಕುಮಾರ್ ಲೋಲೋ ಮಾಲ್ದು ಇಟ್ಕೊಂಡು ಕೂತವ್ರೆ ಇದು ಹೋಗುತ್ತೆ ಗೊತ್ತಿಲ್ಲ ನಿಮ್ಮ ಪ್ರಕಾರ ಲೂಲೋ ಮಾಲ್ ಕುಮಾರಸ್ವಾಮಿಯವರು ಮಾಡುವ ಆರೋಪದಂತೆ ಆ ಜಾಗವನ್ನು ಡಿ ಕೆ ಶಿವಕುಮಾರ್ ಕಬ್ಜಾ ಮಾಡ್ಕಂಡವ್ರಾ ಲೀಗಲ್ ಅಲ್ವಾ ಕುಮಾರಸ್ವಾಮಿಯವ್ರು ಹೇಳುವಂತೆ ತಾವೇನು ಹೇಳ್ತೀರಿ ಕಾಮೆಂಟ್ ಮಾಡಿ ತಿಳಿಸಿ ಡಿ ಕೆ ಶಿವಕುಮಾರ್ ಅದನ್ನು ಹೇಳ್ತಾರೆ ದಾಖಲೆಗಳು ಮುಂದಿಡ್ತಾರೆ ಅದು ಬೇಕತ್ತೆ ಬಟ್ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಮಾಲ್ ಬಗ್ಗೆ ಕುಮಾರಸ್ವಾಮಿಯವರ ಆರೋಪ ಸತ್ಯನ ಸುಳ್ಳ ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ